ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೂವತ್ ಚೆಸ್ಟ್ ಸೈಜ್ ನ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ನ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ನ ಹಾಕ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಒನ್ ಮೀಟರ್ ಲೈನಿಂಗ್ ಕ್ಲಾತ್ ತಗೊಂಡಿದ್ದೀನಿ ಲೈನಿಂಗ್ ಕ್ಲಾತ್ ಈ ರೀತಿ ಟೂ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವರದು ಅಳ್ ಬ್ಲೌಸ್ ಅಳ್ತೆ ಬ್ಲೌಸ್ ಅಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಬ್ಲೌಸ್ ಲೈನಿಂಗ್ ಬಂತು ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕು ಇಂಚ್ಗೆ ಇಲ್ಲಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಹಾಫ್ ಇಂಚು ಜಾಯಿಂಟ್ಗೆ ಮತ್ತು ಮೇಲೆ ಶೋಲ್ಡರ್ ಜಾಯಿಂಟ್ಗೆ ಹಾಫ್ ಇಂಚು ಸೊ ಒಂದು ಇಂಚು ನಾವು ಎಕ್ಸ್ಟ್ರಾ ಇಟ್ಟು ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾನು ಇಟ್ಕೋಬೋದು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಲೈನಿಂಗ್ ಬ್ಲೌಸ್ಗೆ ನಾವು ನಾರ್ಮಲ್ ಆಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತೀವಿ ಜಾಯಿಂಟ್ಗೆ ಈಗ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿದ್ದಾಯಿತು ಅಂದ ಕೆಳಗಡೆ ಬಟ್ಟೆ ಯಾವಾಗಲೂ ಸ್ಟ್ರೈಟ್ ಆಗಿರಬೇಕು ನಮಗೆ ಕ್ರಾಸಾಗಿ ಏನಾದರೂ ಇದ್ರೆ ನಾವು ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ ಮೇಲೆ ಈಗ ನಾನು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು ಇವ್ರದ್ದು ಬ್ಯಾಕ್ ಡೀಪ್ ಬಂದು ಇಲ್ಲಿ ಕೆಳಗಡೆಯಿಂದ ಮೂರು ಇಂಚಿದೆ ಸೊ ಮೂರು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಕೆಳಗಡೆ ಹಾಫ್ ಇಂಚು ಸ್ಟಿಚ್ಚಿಂಗಿಗೆ ಅಲ್ಲಿಂದ ನಾನಿಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅರ್ಧ ಇಂಚ್ ಸೊ ಟೋಟಲ್ ಮೂರುವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಇವ್ರದ್ದು ಚೆಸ್ಟ್ ಬಂದು ಎಂಟು ಕಾಲು ಇಂಚ್ ಇದೆ ಈಗ ಅಳತೆ ಬ್ಲೌಸ್ ತಗೊಂಡು ಚೆಕ್ ಅಂತ ನೋಡಿ ಈ ರೀತಿ ನೋಡ್ಕೋಬೇಕು ಕಾಜಾ ಪಟ್ಟಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಬಂದು ಇಪ್ಪತ್ತೆಂಟೂವರೆ ಇಂಚಿದೆ ಸೊ ಇಪ್ಪತ್ತೆಂಟೂವರೆ ಇಂಚಿನ ನ ಈ ರೀತಿ ಟೇಪ್ ನ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ ಸೊ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಮತ್ತೆ ಅದ್ರಲ್ಲ ಅರ್ಧ ಈ ರೀತಿ ನಾಲ್ಕು ಭಾಗ ಮಾಡ್ಕೋಬೇಕು ಸೊ ಈಗ ಎಷ್ಟು ಬರುತ್ತೋ ಇದನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿ ಈಗ ಸೊಂಟ ಸುತ್ತಳ್ದ ನಾಲ್ಕು ಭಾಗ ಮಾಡಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪ್ಲಸ್ ಒಂದು ಇಂಚು ಡಾಟ್ಗೆ ಪ್ಲಸ್ ಇಲ್ಲಿ ಎಕ್ಸ್ಟ್ರಾ ನಾನು ಎರಡು ಇಂಚು ಮಾರ್ಕ್ ಇದ್ದೀನಿ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬ್ಲೌ ಅಳತೆ ಬ್ಲೌಸ್ ತೊಗೊಂಡು ನಾನಿಲ್ಲಿ ಇವ್ರದ್ದು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಇವ್ರು ಕೊಟ್ಟಿರೋದೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಟಿರೋದ್ರಿಂದ ಇಲ್ಲಿಂದ ನೋಡಿ ನಾವು ಚೆಸ್ಟ್ ಅಳತೆ ಎಷ್ಟಿದೆ ಅಂತ ನೀಟಾಗಿ ಚೆಕ್ ಮಾಡ್ಕೋತಾ ಇದ್ದೀನಿ ಚೆಸ್ಟ್ ಬಿಡ್ತು ಬಂದು ಎಂಟು ಕಾಲು ಇಂಚೆ ಇದೆ ಸೊ ಅದನ್ನು ಇಲ್ಲಿ ನಾನು ಎಂಟು ಕಾಲು ಇಂಚ್ಗೆ ಚೆಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ ಬಿಡ್ತು ಮತ್ತು ಶೋಲ್ಡರು ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ನೆಕ್ ಬಿಡ್ತು ಎಷ್ಟಿದೆ ಅಂತ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ವರ್ಕಲ್ಲಿ ಎಷ್ಟಿದೆ ಅಷ್ಟು ನಾನು ಇಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ ಇವ್ರದ್ದು ನೆಕ್ ಬಿಡ್ತು ಬಂದು ಇಲ್ಲಿ ಮೂರು ಮೂರು ಕಾಲು ಇಂಚಿದೆ ಶೋಲ್ಡರ್ ಬಂದು ಎರಡು ಎರಡು ಇಂಚಿದೆ ರೆಡಿ ಸೊ ಟೋಟಲ್ ನಾನು ಇಲ್ಲಿ ಶೋಲ್ಡರ್ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ನೆಕ್ ಬಿಡ್ತು ಪ್ಲಸ್ ಶೋಲ್ಡರ್ ಎರಡು ಸೇರಿಸಿ ನಾನು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಆರು ಇಂಚ್ಗೆ ಆಮ್ಲೆ ಆಮ್ ಡೌನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಸಹ ಕೊನೆಯಲ್ಲೂ ಸಹ ಆರು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಬಾ ಎಲ್ ಶೇಪಲ್ಲಿ ಬಾಕ್ಸ್ ಮಾಡ್ಕೋತೀನಿ ಇಲ್ಲೂ ಸಹ ನಾವು ಚೆಸ್ಟ್ ಹತ್ರ ಮೇಲೆ ಶೋಲ್ಡರ್ ಎಷ್ಟಿಟ್ಟಿದ್ದೀವೋ ಅಷ್ಟೇ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೋಬೇಕು ಎಲ್ ಶೇಪಲ್ಲಿ ಇಲ್ಲಿ ನೋಡಿ ನೆಕ್ ಬಿಡ್ತು ನಾನಿಲ್ಲಿ ವಿ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅವ್ರದ್ದು ನೆಕ್ಕಲ್ಲಿ ನೆಕ್ ಬಿಡ್ತು ಮೂರು ಮೂರು ಇಂಚಿದೆ ಸೊ ನಾನಿಲ್ಲಿ ಮೂರುವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕೆಳಗಡೆ ನೆಕ್ ಬಿಡ್ತು ಬಂದು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬ್ರಾಡ್ ಬೇಕಾದರೂ ಇಟ್ಕೋಬೋದು ಇದು ವಿ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿ ಬ್ರಾಡ್ ಇರ್ತಾಯಿಲ್ಲ ಈ ರೀತಿ ನೆಕ್ ಲೆಂತ್ನ ಬಾಕ್ಸ್ ಹಾಕ್ಕೊಂಡು ಶೇಪ್ ಬಾಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ನಮಗೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು ಇಲ್ಲಿ ನಾನು ಈ ವಿ ನೆಕ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಆದರೂ ಕೊಡ್ಬೋದು ವಿ ನೆಕ್ಕು ಸೊ ಅದಕ್ಕೆ ನಾನಿಲ್ಲಿ ನೆಕ್ ಬಿಡ್ತನ್ನು ಸ್ವಲ್ಪ ಅಗಲ ಮಾಡಿದ್ದೀನಿ ಸೊ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲ ಈ ರೀತಿ ಬೇಡ ಅಂದರೆ ಈ ರೀತಿ ಸ್ಲೈಟಾಗಿ ಈ ರೀತಿ ಶೇಪ್ ಕೂಡ ಕೊಡ್ಬೋದು ಅರ್ಧದಿಂದ ಇವರು ವೀಣೆ ಬೇಕು ಆಗಿರೋದ್ರಿಂದ ನಾನು ಫ್ಯೂಸಿಂಗಲ್ಲಿ ಕಟ್ ಮಾಡಿ ಆಮೇಲೆ ಹೊಲಿತೀನಿ ನೆಕ್ಕನ್ನು ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ಟೈಮ್ ಮಾರ್ಕ್ ಮಾಡಿ ಇದ್ದೀನಿ ಅಷ್ಟೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೆಕ್ಕು ಮತ್ತು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡು ಸೇರಿ ಐದೂವರೆ ಇಂಚಿದೆ ಆಮ್ ಡೌನು ಸಹ ನಾನಿಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಚೆಸ್ಟ್ ಬಂದು ಎಂಟು ಕಾಲು ಇಂಚಿದೆ ಸೊ ಇವ್ರಿಗೆ ಇಲ್ಲಿ ನಾನು ಒಂದು ಕಾಲು ಇಂಚು ಬ್ಯಾಕ್ ಶೇಪ್ಗೆ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ನೋಡಿ ಆಮ್ ಶೇಪು ಕೊಡ್ತಾಯಿದ್ದೀನಿ ಇಲ್ಲಿ ಆಮ್ ರೌಂಡು ಈ ರೀತಿ ನೀಟಾಗಿ ಶೇಪ್ ಕೊಡಬೇಕು ಶೇಪ್ ಕೊಟ್ಟಾದಮೇಲೆ ಚೆಸ್ಟಿಂದ ಒಂದು ಸ್ವಲ್ಪ ಒಂದು ಕಾಲು ಇಂಚು ಅದು ಅರ್ಧ ಇಂಚು ಈ ರೀತಿ ಕೊಡೋದ್ರಿಂದ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಸೊ ಅದಕ್ಕೆ ನಾನಿಲ್ಲಿ ಈ ರೀತಿ ಸ್ವಲ್ಪ ಡೌನ್ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಚೆಸ್ಟಿಂದ ಸೊ ಸೊಂಟ ಸುತ್ತಳತೆ ಮಾರ್ಕ್ ಮಾಡಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಇದು ಸ್ಟಿಚಿಂಗ್ಗೆ ಎರಡು ಇಂಚ್ ಬಿಟ್ಟಿದ್ದೀವಲ್ಲ ಅದು ಮತ್ತು ರೆಡಿ ಅಳತೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎರಡೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇವ್ರದ್ದು ಆಮ್ ರೌಂಡ್ ಎಷ್ಟಿದೆ ಅಂತ ಈ ರೀತಿ ನೋಡಿ ಅಳತೆ ಬ್ಲೌಸ್ ತೊಗೊಂಡು ನೀಟಾಗಿ ಇಲ್ಲಿ ಸ್ಟಿಚಿಂಗ್ ಎಲ್ಲಿವರೆಗೂ ಬಂದಿದ್ದು ಅಲ್ಲಿಗೆ ಎಷ್ಟಿದೆ ಆಮ್ ರೌಂಡು ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಇವ್ರದ್ದು ಇಲ್ಲಿ ಎಂಟು ಕಾಲು ಅಥವಾ ಎಂಟೂವರೆ ಇದೆ ಸೊ ಈ ರೀತಿ ನೋಡಿ ಇನ್ನೊಂದು ಸರಿ ನಾನಿಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ ಬ್ಲೌಸ್ನ ಉಲ್ಟಾ ಮಾಡಿ ನಾವು ಈ ರೀತಿ ಚೆಕ್ ಇದ್ದೀನಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು ಚೆಸ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಬಾಡಿ ಹೆಲ್ತಿಗೆ ಅಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು ಇವ್ರದ್ದು ಇಲ್ಲಿ ಎಂಟೂವರೆ ಇದೆ ಎಂಟೂವರೆ ಒಂದು ಕಾಲು ಇಂಚು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಮಗೆ ನೋಡಿ ಇಲ್ಲಿ ನನಗೆ ಇಲ್ಲಿ ಎಂಟು ಇಂಚ್ ಬರ್ತಾ ಇದೆ ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಆಮ್ ಡೌನು ಇನ್ನೊಂದು ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ಆರು ಇಂಚ್ ಇಟ್ಕೊಂಡಿದ್ದೆ ಸೊ ಒಂದು ಅರ್ಧ ಇಂಚು ಕೆಳಗಡೆಗೆ ಈ ರೀತಿ ಆಮ್ ಡೌನು ಎಕ್ಸ್ಟ್ರಾ ಮಾಡಿಕೊಂಡು ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ನಾವು ಶೇಪ್ ಕೊಟ್ಟಿದ್ದೀವಲ್ಲ ನೋಡಿ ಇಲ್ಲಿಂದ ನಾನು ಮತ್ತು ಅರ್ಧ ಇಂಚ್ ಕೆಳಗಡೆ ಇರೋದ್ರಿಂದ ಅಲ್ಲಿಂದ ನಾನು ಒಂದು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಇದ್ದೀನಿ ಸೊ ಶೇಪ್ ಕೊಟ್ಟಾದಮೇಲೆ ಇವ್ರದ್ದು ಆಮ್ ರೌಂಡ್ ಕರೆಕ್ಟಾಗಿ ಬರುತ್ತಾ ಅಂತ ಈ ರೀತಿ ಟೇಪ್ ಇಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಕರೆಕ್ಟಾಗಿ ಇದೆ ಸೊ ನಮ್ಮದು ಆಮ್ ರೌಂಡ್ ಎಷ್ಟಿದೆ ಮತ್ತು ನಾವು ಚಸ್ಟು ಎಷ್ಟಿದೆ ಅಂತ ಮಾರ್ಕ್ ಮಾಡಿದಾಗ ಚೆಸ್ಟ್ ಮಾರ್ಕ್ ಮಾಡಿರ್ತೀವ ಅಲ್ಲಿ ಕರೆಕ್ಟಾಗಿ ನಮ್ಮ ಆಮ್ ರೌಂಡ್ ಕರೆಕ್ಟಾಗಿ ಬಂದರೆ ಆಗ ನಮಗೆ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಒಂಚೂರು ಕೂಡ ರಿಂಕಲ್ಸ್ ಏನೂ ಬರಲ್ಲ ಸೊ ಅದಕ್ಕೆ ನಾವು ಈ ರೀತಿ ಆಮ್ ರೌಂಡನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಆಮ್ ಡೌನು ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚಲ್ಲಿ ನೋಡಿಕೊಂಡು ನಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಮೇಲೆ ಬೇಕಂದರೆ ಮೇಲೆ ಮಾಡಿಕೊಂಡು ನಮಗೆ ಜಾಸ್ತಿ ಬಂದಾಗ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ನೋಡಿ ನಾನು ಇಲ್ಲಿ ಒಂದು ಕಾಲು ಇಂಚು ಫ್ರಂಟ್ ಸೈಡ್ಗೆ ಈ ರೀತಿ ಶೇಪ್ ಕೊಟ್ಕೋತಾ ಇದ್ದೀನಿ ನೆಕ್ ಸೈಡಲ್ಲಿ ಶೋಲ್ಡರ್ ಸೈಡಿಂದ ನೆಕ್ ಸೈಡ್ಗೆ ಈ ರೀತಿ ಒಂದು ಅರ್ಧ ಇಂಚು ಈ ರೀತಿ ಡೌನ್ ಮಾಡೋದರಿಂದ ಏನಾಗುತ್ತೆ ಅಂದರೆ ವಿ ನೆಕ್ ಆಗಿರೋದ್ರಿಂದ ನೆಕ್ಕು ನೀಟಾಗಿ ಕೂತ್ಕೊಳ್ಳುತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ಆಗಲೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದ್ರಿಂದ ನೀವು ಬೇಕಾದ್ರೆ ಹಿಂದೆ ಟ್ಯಾಗ್ ಇಡೋದ್ರಿಂದ ಸಹ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈಗ ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಮಾರ್ಕಿಂಗ್ ಆಗಿದೆ ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡಲ್ಲ ಯಾಕಂದರೆ ನಾನಿಲ್ಲಿ ಫ್ಯೂಸಿಂಗಲ್ಲಿ ಕಟ್ ಮಾಡಿ ಸ್ಟಿಚ್ಚಿಂಗ್ ಮಾಡೋದರಿಂದ ನಾನಿಲ್ಲಿ ಲೈನಿಂಗನ್ನ ಫಸ್ಟು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಆಮ್ ರೌಂಡು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾವು ಸ್ಟಿಚಿಂಗಿಗೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪೀಸು ಕಟಿಂಗ್ ಆಗಿದೆ ಇಲ್ಲಿ ನೋಡಿ ಈಗ ಚೆಸ್ಟ್ ಬಂದು ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ನಾವು ಕರೆಕ್ಟಾಗಿ ನಾನಿಲ್ಲಿ ಇನ್ನೊಂದ್ಸರಿ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ ಈಗ ಲೈನಿಂಗ್ನ ತಗೊಂಡು ಅವು ಬ್ಯಾಕ್ ಪೀಸ್ ಕಟ್ ಮಾಡಿದ್ದೀವಲ್ಲ ಅದೇ ರೀತಿ ಫ್ರಂಟ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕ್ ಹುಕ್ಕು ಫ್ರಂಟ್ ಹುಕ್ಕಲ್ಲ ಸೊ ಇದು ಪ್ರಿನ್ಸಸ್ ಕಟ್ಟೆ ಬರುತ್ತೆ ಸೊ ಈಗ ನೋಡಿ ಲೈನಿಂಗ್ನ ಈ ರೀತಿ ಫ್ರಂಟ್ ಪೀಸ್ ಕಟ್ ಮಾಡೋಕ್ಕೋಸ್ಕರ ಎರಡು ಫೋಲ್ಡ್ ಹಾಕ್ಕೊಂಡಿರೋ ಬಟ್ಟೆನ ಮಿಕ್ಕಿರೋ ಬಟ್ಟೆನ ಈ ರೀತಿ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಪೀಸ್ಗಿಂತ ಇಲ್ಲಿ ನಾನು ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಶೇಪ್ ಕೊಟ್ಟಿದ್ದೀವಲ್ಲ ಅದನ್ನು ಸಹ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಸೈಡಲ್ಲೂ ಸಹ ಈ ರೀತಿ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಬ್ಯಾಕ್ ಪೀಸ್ನ ತೆಗೆದು ಬಿಡ್ತಾ ಇದ್ದೀನಿ ಈಗ ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ನಾನು ಇವ್ರದ್ದು ಪ್ರಿನ್ಸಸ್ ಕಟ್ ಬ್ಲೌಸೆ ಅಳತೆಗೆ ಕೊಟ್ಟಿರೋದ್ರಿಂದ ನಾನಿಲ್ಲಿ ಅವರು ಎಷ್ಟಿಗೆ ಪ್ರಿನ್ಸಸ್ ಕಟ್ಟಿಗೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಉಕ್ಸ್ಪಟ್ಟಿ ಸೈಡಿಂದ ಇಲ್ಲಿ ಎಷ್ಟಕ್ಕೆ ಬರುತ್ತೆ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಉಕ್ಸ್ಪಟ್ಟಿ ಸೈಡಿಂದ ನಮಗೆ ಡಾಟ್ ಮಾರ್ಕ್ ಬರುತ್ತಲ್ಲ ಅಲ್ಲಿ ಮೂರುವರೆ ಇಂಚಿದೆ ಸೊ ನಾನು ಅರ್ಧ ಇಂಚು ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಮೂರುವರೆ ಇಂಚು ಅವ್ರದ್ದು ರೆಡಿ ಬರ್ತಾ ಇದೆ ಸೊ ಅಲ್ಲಿಂದ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೋಲ್ಡರಿಂದ ಇಲ್ಲಿ ಶ ಸೆಂಟರ್ ಬಸ್ಟ್ ಶ್ವರೆಗೂ ಎಷ್ಟು ಬರುತ್ತೆ ಅಂತ ನಾನು ಚೆಕ್ ಇದ್ದೀನಿ ಸೊ ಇವ್ರದ್ದು ಬಂದು ಹತ್ತುವರೆ ಇಂಚ್ ಬರ್ತಾಯಿದೆ ಸೊ ಹತ್ತುವರೆ ಇಂಚ್ಗೆ ಈ ರೀತಿ ಅಳತೆ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ನೆಕ್ ಬಿಡ್ತು ಬಂದು ನಾನಿಲ್ಲಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರ್ನು ಸಹ ಒಂದ್ಸಾರಿ ಈಗ ನೋಡಿ ಅಳತೆ ಬ್ಲೌಸ್ ತೊಗೊಂಡು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಫ್ರಂಟ್ ಡೀಪ್ ಬಂದು ಆರೂವರೆ ಇಂಚಿದೆ ಸೊ ಆರೂವರೆ ಇಂಚ್ ಅಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಟು ಏಳು ಇಂಚಿಗೆ ಈ ರೀತಿ ಫ್ರಂಟ್ ಡೀಪು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ನಾವು ಶೇಪು ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಫ್ರಂಟ್ ಡೀಪು ನಾವು ಯಾವ ಶೇಪ್ ಬೇಕಾದರೆ ಆ ಶೇಪು ಮಾರ್ಕ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಚೆಸ್ಟ್ ಹತ್ರ ಅರ್ಧ ಇಂಚು ಮತ್ತು ಡೌನಲ್ಲಿ ಇಲ್ಲಿ ಸ್ವಂತ ಸುತ್ತಳತೆ ಹತ್ರ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಸಹ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಆಮ್ರೌಂಡಲ್ಲಿ ನೋಡಿ ಈ ಶೇಪ್ ಕೊಟ್ಟಿರ್ತೀವಲ್ಲ ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ಈ ರೀತಿ ಶೇಪ್ ಕೊಟ್ಟಾದ್ಮೇಲೆ ಇಲ್ಲಿಂದ ನಾನು ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಅಥವಾ ಒಂದೂವರೆ ಇಟ್ಕೋಬೋದು ನೀವು ಇವ್ರದ್ದು ತರ್ಟಿ ತ್ರೀ ಚೆಸ್ಟ್ ಬರೋದ್ರಿಂದ ನಾನು ಇಲ್ಲಿ ಒಂದು ಕಾಲು ಇಂಚ್ಗೆ ಈ ರೀತಿ ಡಾಟ್ಗೆ ಮಾರ್ಕ್ ಮಾಡಿಕೊಂಡು ಸ್ಲೈಟಾಗಿ ಈ ರೀತಿ ಶೇಪ್ ಕೊಡಬೇಕು ನೀವು ಬೇಕಾದರೆ ಕೆಳಗಡೆ ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮಧ್ಯೆ ಡಾಟ್ ಅಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಲೈಟಾಗಿ ಶೇಪ್ ಕೊಡ್ಬೋದು ಈ ರೀತಿ ಇಲ್ಲಿ ನಾನು ಸೈಡಲ್ಲಿ ಬಂದು ಹಾಫ್ ಇಂಚು ಮೇಲೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲೂ ಸಹ ನಾನು ಹಾಫ್ ಇಂಚ್ಗೆ ಈ ರೀತಿ ಸ್ವಲ್ಪ ಮಾ ಮೇಲೆಗೆ ಮಾರ್ಕ್ ಮಾಡಿ ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಪ್ರಿನ್ಸಸ್ ಕಟ್ಟು ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೋಬೇಕು ಇವಳು ಫ್ರಂಟಲ್ಲೂ ಸಹ ನಮಗೆ ವೀನೇ ಬೇಕು ಅಂದಿದ್ದಾರೆ ಸ್ಲೈಟಾಗಿ ವಿ ಸೊ ಅದಕ್ಕೆ ನಾನಿಲ್ಲಿ ಫ್ರಂಟಲ್ಲೂ ಸಹ ಫ್ಯೂಸಿಂಗು ಕಟ್ ಮಾಡಿ ಇದು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಇಲ್ಲಿ ನಾನು ಫ್ರಂಟಲ್ಲಿ ಶೇಪ್ ಕೊಟ್ಟಿಲ್ಲ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ನಾನು ಲಾಸ್ಟಲ್ಲಿ ನಾನು ಇಲ್ಲಿ ಶೇಪು ಮಾರ್ಕ್ ಮಾಡ್ಕೋತೀನಿ ಫ್ರಂಟ್ ಶೇಪು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಕ್ ಶೇಪ್ನೇ ಕಟ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಜಸ್ಟ್ ಹತ್ರ ಅರ್ಧ ಇಂಚು ಮತ್ತು ಕೆಳಗಡೆ ಸೊಂಟದ ಸುತ್ತಳತೆ ಹತ್ರ ಒಂದು ಇಂಚು ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು ಈಗ ನಾವು ಸೆಂಟರ್ ಡಾಟ್ಗೆ ಪ್ರಿನ್ಸಸ್ ಕಟ್ಟು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಸಹ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾವು ಹಾಫ್ ಇಂಚು ಮೇಲೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇರೋದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ನೋಡಿ ಫ್ರಂಟಲ್ಲಿ ಈ ರೀತಿ ಶೇಪ್ ಕೊಡ್ತೀನಿ ಸ್ಲೈಟಾಗಿ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೋತಾ ಇಲ್ಲ ಯಾಕಂದರೆ ಫ್ಯೂಸಿಂಗಲ್ಲಿ ಕಟ್ ಮಾಡಿ ನಾನು ಐರನ್ ಮಾಡಿ ಆಮೇಲೆ ನಾವು ಇಲ್ಲಿ ಸ್ಟಿಚ್ ಮಾಡ್ತೀನಿ ಸೊ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡಿಲ್ಲ ಸೊ ಈಗ ನೋಡಿ ಬ್ಯಾಕು ಮತ್ತು ಫ್ರಂಟು ಪ್ರಿನ್ಸಸ್ ಕಟ್ಟು ಬ್ಲೌಸ್ ಕಟ್ಟಿಂಗ್ ಆಗಿದೆ ಲೈನಿಂಗ್ ಮೇಲೆ ಈಗ ನೋಡಿ ಉಳಿದಿರೋ ಬಟ್ಟೆನ ಈ ರೀತಿ ಇದು ಆಲ್ರೆಡಿ ಎರಡು ಫೋಲ್ಡ್ ಇದೆ ಬಟ್ಟೆ ಇದನ್ನು ಇನ್ನೊಂದು ಫೋಲ್ಡ್ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ಈಗ ನಾಲ್ಕು ಫೋಲ್ಡ್ ಬರುತ್ತೆ ಬಟ್ಟೆ ಇಲ್ಲಿ ನೋಡಿ ಇದು ಓಪನ್ ಸೈಡು ನಾಲ್ಕು ಫೋಲ್ಡ್ ಬರುತ್ತೆ ಕ್ಲೋ ಇಲ್ಲಿ ಮೇಲೆ ಕ್ಲೋಸ್ ಸೈಡ್ ಬರುತ್ತಲ್ಲ ಅಲ್ಲಿ ನಾನಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಮಾರ್ಕಿಂಗ್ ಚಾಕ್ ತೊಗೊಂಡು ನಾವು ಅಳತೆ ಬ್ಲೌಸ್ ಕೊಟ್ಟಿದ್ದೀರಲ್ಲ ಅದೇ ಬ್ಲೌಸ್ನ ಇಟ್ಕೊಂಡು ನಾನಿಲ್ಲಿ ಸ್ಲೀವ್ಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಸ್ಲೀವ್ಸ್ ಓಪನ್ ಎಷ್ಟಿದೆ ಅಂತ ನಾವು ಇಲ್ಲಿ ಸೈಡಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ನಾನಿಲ್ಲಿ ಕೊನೆಯಲ್ಲಿ ಅರ್ಧ ಇಂಚು ನಾವು ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀವಿ ಸೊ ಇಲ್ಲಿ ಬ್ಲೌಸಲ್ಲಿ ಎಷ್ಟು ಬರ್ತಾ ಇದೆ ಬಿಡ್ತಾ ಅಷ್ಟಕ್ಕೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನಾನು ಒಂದೂವರೆ ಇಂಚು ಸ್ಟಿಚ್ಚಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತು ರೆಡಿ ಆಲ್ಟೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ಎಷ್ಟಕ್ಕೆ ಶೇಪ್ ಕೊಟ್ಟಿದ್ದಾರೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಳೋದ್ರಿಂದ ನಮಗೆ ಕಪ್ ಪರ್ಫೆಕ್ಟಾಗಿ ಬರುತ್ತೆ ರಿಂಕಲ್ಸ್ ಏನು ಬರೋಲ್ಲ ಬ್ಲೌಸ್ ಅವರು ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಬರುತ್ತೆ ಇಲ್ಲಿ ನಾನು ರೆಡಿ ಅಳ್ತೆಗೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ಚಿಂಗಗೆ ಸೊ ಈಗ ಬ್ಲೌಸ್ ಲೆಂತು ಸಹ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಸಹ ನೋಡಿ ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಆಮ್ ರೌಂಡು ಕರೆಕ್ಟಾಗಿ ಬರುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಸ್ಟ ಇಲ್ಲಿ ನೀವು ಸ್ಕೇಲ್ ಇದ್ದರೆ ಸ್ಕೇಲ್ ತೊಗೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ನಾನು ಟೇಪಲ್ಲೇ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ನಾವು ಬ್ಲೌಸ್ ಲೆಂತಿಂದ ಒಂದೂವರೆ ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅಷ್ಟು ಸಹ ನೋಡಿ ಈ ರೀತಿ ಅಲ್ಲಿಗೆ ಸ್ಟ್ರೈಟಾಗಿ ಬರಬೇಕು ಈ ರೀತಿ ಶೇಪ್ ಕೊಟ್ಕೊಳ್ಳಿ ನೋಡಿ ನಿಮಗೆ ಈಸಿಯಾಗಿ ಈ ರೀತಿ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡ್ಬೋದು ರೆಡಿ ನಾವು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದನ್ನೇ ಇಟ್ಕೊಂಡು ಈ ರೀತಿ ಸ್ಲೀವ್ಸನ್ನ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ನೋಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಬ್ಲೌಸ್ ಸ್ಲೀವ್ ಲೆಂತ್ ಹಿಡಿದು ಇಲ್ಲಿ ಹನ್ನೊಂದು ಇಂಚ್ ಬರ್ತಾಯಿದೆ ಸೊ ಹನ್ನೊಂದು ಇಂಚಲ್ಲಿ ಇಲ್ಲಿ ಮೂರುವರೆ ಇಂಚಿಗೆ ನಮಗೆ ಶೇಪ್ ಬಂದಿದೆ ಸೊ ಇಲ್ಲಿ ಆಮ್ ರೌಂಡ್ ಮೂರುವರೆ ಇಂಚ್ಗೆ ಕರೆಕ್ಟಾಗಿ ಬಂದಿದೆ ಸೊ ನಾನು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಇಟ್ಕೋತಾ ಇದ್ದೀನಿ ನಾರ್ಮಲಾಗಿ ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಮೂರುವರೆ ಇಂಚಿಗೆ ನಾವು ಶೇಪ್ ಕೊಡ್ತೀವಿ ಸೊ ಇಲ್ಲಿಂದ ನಾನು ಮೂರು ಅಥವಾ ನಾನು ಮೂರು ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವರು ಪಫ್ ಸ್ಲೀವ್ಸ್ ಬೇಕು ಅಂದಿರೋದ್ರಿಂದ ನಾನಿಲ್ಲಿ ನೋಡಿ ಇಲ್ಲಿ ಲೈನಿಂಗ್ ಕ್ಲಾತ್ ಎಷ್ಟಿದೆಯೋ ಅಷ್ಟು ನಾನು ಎಕ್ಸ್ಟ್ರಾ ನಾನಿಲ್ಲಿ ಮೂರುವರೆ ಇಂಚ್ ಇದೆ ಅಷ್ಟಕ್ಕೂ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಲೈಟಾಗಿ ಶೇಪ್ ಕೊಡ್ತೀನಿ ನೋಡಿ ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡಲ್ಲ ಇಲ್ಲಿಂದ ಈ ರೀತಿ ಪಫ್ಸ್ಗೆ ಎಷ್ಟು ಎಕ್ಸ್ಟ್ರಾ ಪಫ್ಗೆ ಈ ರೀತಿ ಮಾರ್ಕ್ ಇದ್ದೀನಿ ಇದು ಪಫ್ ಸ್ಲೀವ್ಸು ಸೊ ನಾರ್ಮಲ್ ಬ್ಲೌಸ್ಗೆ ನಾವು ಬ್ಲೌಸ್ನೇ ಇಟ್ಕೊಂಡು ಆ ರೀತಿ ಕಟ್ ಆದಮೇಲೆ ಈ ರೀತಿ ಮಾರ್ಕ್ ಇದ್ದೀನಿ ನಾನು ಪವ್ ಸ್ಲೀವ್ಸ್ಗೆ ಈ ರೀತಿ ಪಫ್ ಸ್ಲೀವ್ಸು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡು ಈಗ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಮೂರುವರೆ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಸೊ ಇಲ್ಲಿ ನಾನು ಮೂರು ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಟಿದ್ದೀನಿ ಸೊ ಈಗ ನಾನು ಕ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಪಫ್ಸ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿನೇ ಇಟ್ಟು ಕಟ್ ಮಾಡ್ಬೋದು ನೋಡಿ ಈಗ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ಪಫ್ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಲ್ಲಿ ಸೆಂಟರ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ನ್ಯಾಚ್ ಹಾಕ್ಕೊಂಡು ಶೇಪು ಒಂದು ಸ್ವಲ್ಪ ನೀಟಾಗಿ ಬಂದಿಲ್ಲ ಅಂದರೆ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ನೋಡಿ ಇಲ್ಲೂ ಸಹ ನಾವು ಎಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಈ ರೀತಿ ಒಂದು ನ್ಯಾಚ್ ಹಾಕೊಳ್ಳಿ ಆಗ ನಮಗೆ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿಗೆ ನಾವು ಪಫ್ ಕೊಡಬೇಕು ಅಂತ ಈಗ ನೀವು ಬೇಕಾದರೆ ಫ್ರಂಟ್ ಶೇಪ್ ಕೊಡ್ಬೋದು ನಾನು ಲಾಸ್ಟಲ್ಲಿ ಫ್ರಂಟ್ ಶೇಪು ಮಾರ್ಕ್ ಮಾಡ್ಕೋತೀನಿ ಸೊ ಅದಕ್ಕೆ ನಾನು ಸ್ಲೀವ್ಸಲ್ಲಿ ಶೇಪ್ ಮಾರ್ಕ್ ಮಾಡ್ಕೊಂಡಿಲ್ಲ ಈಗ ನಾನು ಈಗ ನಾನು ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ ಈಗ ಮೇನ್ ಕ್ಲಾತ್ನ ತೊಗೊಂಡು ನಮಗೆ ಬಟ್ಟೆ ಸಾಲತ್ತ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆನ ಇಲ್ಲಿ ನಾನು ಎರಡು ಫೋಲ್ಡ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಅರ್ಧಕ್ಕೆ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರಂಟು ಮತ್ತು ಬ್ಯಾಕ್ ಪೀಸ್ನ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಬಟ್ಟೆನ ಈ ಕಡೆ ಸ್ಲೀವ್ಸ್ಗೆ ಒಂದು ಸೈಡ್ ಬಿಟ್ಟು ಇಲ್ಲಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಡಿ ಈಗ ಬ್ಯಾಕ್ ಪೀಸ್ ಕಟ್ಟಿಂಗ್ ಆಗಿದೆ ಈಗ ಪ್ರಿನ್ಸಸ್ ಕಟ್ಗೆ ನಾವು ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಟ್ಟೆ ಸ್ವಲ್ಪ ದಾರ ದಾರ ಬರೋದರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಮೇನ್ ಕ್ಲಾತಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಅದನ್ನು ಕ ಟ್ರಿಮ್ ಮಾಡ್ಕೋತೀನಿ ಈಗ ನೋಡಿ ಈ ಬಟ್ಟೆನ ಎರಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾಲ್ಕು ಫೋಲ್ಡ್ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ನೋಡಿ ಈಗ ಕರೆಕ್ಟಾಗಿ ಆಗುತ್ತೆ ಬಫ್ ಸ್ಲೀವ್ಸ್ಗೆ ಸೊ ಈ ವಿಡಿಯೋದಲ್ಲಿ ನಾನು ತರ್ಟಿ ತ್ರೀ ಚೆಸ್ಟ್ ಸೈಜು ಬ್ಲೌಸ್ ಕಟಿಂಗ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮತ್ತೆ ಸ್ಲೀವ್ಸ್ ಕಟ್ಟಿಂಗ್ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟಾರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕೋನ್ ನ ಪ್ರೆಸ್ ಮಾಡಿ ಥ್ಯಾಂಕ್ ಯು